ಅವರು ಅಪ್ಪುಗೆ ಪುನೀತ್ ರಾಜ್ಕುಮಾರ್ ಫೈಟ್ ಫೈಟ್ ಮಾಸ್ಟರ್ ಯಾರು ಅಂತ ಅಂದ್ಬಿಟ್ಟು ಹುಡುಕೊಂಡು ನನ್ನ ಕ್ಲಾಸ್ ಹತ್ರ ಬಂದರು. ನಮ್ಮ ಸ್ನೇಹಪ್ರಿಯ ಅಂತೇಳಿ ಒಬ್ಬರು ಡೈರೆಕ್ಟ್ರು ಸರ್, ಅವರು ಸುದೀಪ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳಿದರು. ಈಗ ಅವ್ರು ಎಷ್ಟಿದಾರಲ್ಲ, ಅವರು ಒಂದು ಕತೆ ಹೇಳಬೇಕು, ನಮ್ಮ ಹತ್ರ ಒಂದು ಪ್ರೊಡ್ಯೂಸರ್ ಹೇಳಿದ್ದಾರೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು ಹೇಳಿ ಫೋನ್ ಮೇಲೆ ಫೋನ್ ನನಗೆ, ಏನಂದ್ರು ಸರ್ ಏನಂದ್ರು ಸರ್ ನಿಮ್ಮ ನವೀನ್ ಅವರು ಯಶವ್ರು ಏನಾದ್ರು ಅಂದ್ರ ಏನಾದರೂ ಅಂತ. ಪ್ರೊಡ್ಯೂಸರು ಬಂದರು, ಆಯಿತು ಅಂತ ಅಂದ್ಬಿಟ್ಟು ಓಕೆ ಆಯಿತು. ಕತೆ ಹೇಳ್ಬಿಟ್ಟು ಟಕ್ಕಂತ ನೋಡಿದ್ರೆ ನೆಕ್ಸ್ಟು ಮರಣ ದಿವಸ ಕತೆನೇ ಇಷ್ಟಪಡದೆ ಸಿನಿಮಾನೇ ಬೇಡ ಅಂದ್ಬಿಟ್ರು. ಸರಿ, ಅದಾದಮೇಲೆ ಶೂಟಿಂಗ್ ಎಲ್ಲ ಆಯಿತು, ಮುಗೀತು, ಫಿಲಮ್ ಓಡಲಿಲ್ಲ. ಸರ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ಬಿಟ್ರು ಸರ್ ಅಂದ ತಕ್ಷಣ ಫುಲ್ ಕೋಪ, ಯಾರಿಗೆ ಕೋಪ, ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಕೋಪ ಬಂದ್ಬಿಡ್ತು, ಏನ್ರಿ ಅವ್ನು ಯಾವ ಹೀರೋ ಯಾವ ಫಿಲಮು ಮಾಡಿಲ್ಲ ಇನ್ನ. ಅದಾದಮೇಲೆ ಇನ್ನು ಅಪ್ಪು ಇದ ಇಷ್ಟ ಆಯ್ತು, ಅಪ್ಪು ಅಂದ್ರೆ ಅದು ಕಾಲ್ವಾ ಅಂದ್ರೆ ಅಲ್ಲಿವರೆಗೂ ಓಕೆ ಆಯ್ತು. ಅಪ್ಪು ಬದುಕಿದ್ದಾಗ ಏನಾಯ್ತು ಅಂದ್ರೆ, ನನಗೆ ಈ ಯಶ್ ಇದಾರಲ್ಲ, ಯಶ್ ಬಂದು ಅವಾಗ ಸೀರಿಯಲ್ ಮಾಡ್ತಾ ಇದ್ರು ಪ್ರೀತಿ ಇಲ್ಲದ ಮೇಲೆ, ಒಂದು ಧಾರಾವಾಹಿ ಬಂದು ಅವರು ಅಪ್ಪುಗೆ ಪುನೀತ್ ರಾಜ್ಕುಮಾರ್ ಫೈಟ್ ಫೈಟ್ ಮಾಸ್ಟರ್ ಯಾರು ಅಂತ ಅಂದ್ಬಿಟ್ಟು ಹುಡುಕೊಂಡು ನನ್ನ ಕ್ಲಾಸ್ ಹತ್ರ ಬಂದರು, ಎಲ್ಲೇ ಪ್ರಸನ್ನ ಥಿಯೇಟರ್ ಕ್ಲಾಸ್ ಹತ್ರ. ಅವಾಗ ಇನ್ನೂ ಹೀರೋ ಆಗಿರಲಿಲ್ಲ ಅವರು. ಸೊ ಅವಾಗ ಬಂದಾಗ ಪ್ರಾಕ್ಟೀಸ್ ಮಾಡೋರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಅವಾಗ ಸಣ್ಣ ಪುಟ್ಟ ಪಾತ್ರಗಳನ್ನ ಎಲ್ಲ ಕಡೆ ಇದೇ ಥರನ ಆ್ಯಸ್ ಇಟ್ ಈಸು, ಅಪ್ಪು ಫಿಲಮ್ ಆದಮೇಲೂ ಸಹ ಎಲ್ಲ ಕಡೆ ಪಾತ್ರಗಳು ಕೇಳಿಕೊಂಡು ಮಾಡ್ತಾ ಇದ್ದೆ, ಅವೆಲ್ಲ ಸುಮಾರು ಪಿಕ್ಚರ್ಗಳು ಮಾಡಿದೆ. ಅದಾದಮೇಲೆ ನಮ್ಮ ಸ್ನೇಹಪ್ರಿಯ ಅಂತೇಳಿ ಒಬ್ಬರು ಡೈರೆಕ್ಟ್ರು ಸರ್, ಅವರು ಸುದೀಪ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳಿದರು. ಆ ಟೈಮಲ್ಲಿ ಏನೋ ಸುದೀಪ್ಗೂ ರಮೇಶ್ ಅವರು ಇಬ್ಬರು ಇರೋದಕ್ಕೆ ಅದು ಡೇಟ್ ಏನೋ ಸೆಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ನನ್ನ ಕ್ಲಾಸ್ ಹತ್ರ ಬಂದರು. ಬಂದಾಗ ಯಶು ಅಲ್ಲಿ ನವೀನ್ ಅಂತ ಅವಾಗ ಹೆಸರು, ಅವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಾಗ ಸ್ವಲ್ಪ ಹೆಸರಿತ್ತು ಅವ್ರಿಗೆ ಈ ಸೀರಿಯಲಲ್ಲಿ, ಪ್ರೀತಿ ಇಲ್ಲದ ಮೇಲೆ ಅನಂತನಾಗ್ ಜೊತೆ ಎಲ್ಲ ಮಾಡಿದರು. ಡೈರೆಕ್ಟ್ರ್ ಇವರು ಬಂದುಬಿಟ್ಟು ಮಾಸ್ಟರ್ ಬನ್ನಿ ಇಲ್ಲಿ ಅಂತಂದರು, ಹೇಳಿ ಅಂತ. ಈಗ ಅವ್ರು ಎಷ್ಟಿದಾರಲ್ಲ, ಅವರು ಒಂದು ಕತೆ ಹೇಳಬೇಕು, ನಮ್ಮ ಹತ್ರ ಒಂದು ಪ್ರೊಡ್ಯೂಸರ್ ಹೇಳಿದ್ದಾರೆ. ಸರಿ ಆಯಿತು ಅಂತಂದ್ಬಿಟ್ಟು, ಏನು ಫಸ್ಟ್ ಪಿಚ್ಚಿನ ಪಿಕ್ಚರೇ ಯಾವುದು ಇರಲಿಲ್ಲ ಯಶ್ಗೆ. ಆಯಿತು, ನನಗೇನಂತ ಅಂದ್ಬಿಟ್ಟು ಯಶ್ ಬನ್ನಿ ಇಲ್ಲಿ ಅಂತಂದೆ. ಬಂದರು, ಕರ್ಕೊಂಡು ಹಿಂಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ, ಅವ್ರು ಒಪ್ಕೊಂಡ್ರು, ಆಯಿತು ಮಾಡೋಣ ಸರ್ ಅಂತ. ಪ್ರೊಡ್ಯೂಸರು ಬಂದರು, ಆಯಿತು ಅಂತಂದ್ಬಿಟ್ಟು ಓಕೆ ಆಯಿತು. ಕತೆ ಹೇಳ್ಬಿಟ್ಟು ಟಕ್ಕಂತ ನೋಡಿದ್ರೆ ನೆಕ್ಸ್ಟು ಮರಣ ದಿವಸ ಕತೆನೇ ಇಷ್ಟಪಡದೆ ಸಿನಿಮಾನೇ ಬೇಡ ಅಂದ್ಬಿಟ್ರು ಯಶ್. ನಾನು ಇವರು ಸರ್ ಏನು ಕತೆ ಏನ ಮಾಸ್ಟರ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಕತೆ ಕೇಳಾದ್ಮೇಲೆ. ಸರಿ ಅಲ್ಲ ಅಲ್ಲ, ಮರಣ ದಿವಸ ಟೈಮ್ ತೊಗೊಂಡು ಅವ್ರಿಗೆ ಹೇಳಿ ಗ್ಯಾಪಲ್ಲಿ ಹೇಳಿದರು. ಆಮೇಲೆ ಅವ್ರು ಏನು ಮಾಡಿದರು, ನಾನು ಮಾಸ್ಟರ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾದರು. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು ಹೇಳಿ ನೀವು ಫೋನ್ ಮೇಲೆ ಫೋನ್ ನನಗೆ, ಏನಂದ್ರು ಸರ್ ಏನಂದ್ರು ಸರ್ ನಿಮ್ಮ ನವೀನ್ ಅವರು ಯಶವ್ರು ಏನಾದ್ರು ಅಂದ್ರ ಏನಾದರೂ ಅಂತ. ಇದೇನು ಏನು ಹೇಳಿವಲ್ಲ ಸರ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ ಪ್ರಾಕ್ಟೀಸ್ ಮಾಡಿಬಿಟ್ರಿ. ಎಷ್ಟು ಏನು ಅವತ್ತು ಕತೆ ಹೇಳೋದಂತೆಲ್ಲ ಓಕೆ ಮಾಡಿದ್ರೆ ಏನಾಯಿತು ಅಂದಿದ್ದೆ, ಬೇಡ ಸುಮ್ಮನೆ ಕತೆ ಚೆನ್ನಾಗಿಲ್ಲ ಅಂದರು. ಅಯ್ಯೋ, ಫಸ್ಟ್ ಪಿಕ್ಚರು ಪ್ರೊಡ್ಯೂಸರ್ ರೆಡಿದ್ದಾರೆ, ಡೈರೆಕ್ಟರ್ ರೆಡಿಯವ್ರೆ, ಎಲ್ಲ ದುಡ್ಡು ರೆಡಿ ಇದೆ, ಶೂಟಿಂಗ್ ಏನು ಫಸ್ಟ್ ಪಿಕ್ಚರ್ನೇ ಬೇಡ ಅಂತವ್ರಲ್ಲಪ್ಪ ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಫೋನ್ ಮಾಡಿದೆ, ಯಶ್ ಅವ್ರ ಅಮ್ಮನಿಗೆ. ಅಮ್ಮ ಏನು ಇವರು ಹಿಂಗಂತವ್ರಲ್ಲ ಅಂತ, ಅಯ್ಯೋ ನನಗೂ ಗೊತ್ತಿಲ್ಲ ಕಣಪ್ಪ ಅವ್ನು ಏನು ಅಂತ ಬಂದ್ಮೇಲೆ ಕೇಳ್ತೀನಿ ಅಂದರು. ಅವ್ರು ಹೋಗಿ ಏನೋ ಹೇಳಿದ್ದಾರೆ, ನನಗೆ ಇಷ್ಟ ಆಗಿದ್ದಾರೆ, ಆಗೋಯ್ತು. ಇವ್ರಿಗೆ ಹೆಂಗೆ ಹೇಳಿ ನಾನು ಈ ಡೈರೆಕ್ಟ್ರಿಗೆ, ನಾನು ಆ ಪಿಕ್ಚರ್ಲಿ ಮಾಮೂಲಿ ಆ್ಯಸ್ ಇಟ್ ಈಸ್ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಳಕ್ಕೆ ನಾನು ಜೊತೇಲಿ ಇದ್ದವನು. ಈ ಪಿಕ್ಚರ್ ನನಗೊಂದು ಸಣ್ಣ ಪಾತ್ರ ಸಿಗುತ್ತಲ್ಲ, ಅವಾಗೆಲ್ಲ ಸರ್ಚಿಂಗಲ್ಲಿ ಇದ್ದಲ್ಲ. ಅವಾಗ ಹೆಂಗಂದ್ರೆ ಸರ್, ಫೋಟೋ ಫೋಟೋ ಹಿಂದ್ಗಡೆ ಅಡ್ರೆಸ್ಸು ಹೆಸರೆಲ್ಲ ಬರೆದು ಫೋನ್ ನಂಬರ್ ಇಲ್ಲ, ಮೊಬೈಲ್ ಇರಲಿಲ್ಲ ಅವಾಗ, ಲ್ಯಾಂಡ್ಲೈನು, ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಇತ್ತು ಅವಾಗೆಲ್ಲ, ಚಿಕ್ಕ ಚಿಕ್ಕ ಇಷ್ಟೇ ಫೋನ್ಗಳು. ಸರಿ ಏನಾಯಿತು, ಅಯ್ಯೋ ಏನು ಹೇಳಿವಲ್ಲಪ್ಪ ಅಂತ, ಎಷ್ಟು ಏನು ಏನು ಮಾಡಿದ್ರೆ ಅದಕ್ಕೆ ಈ ಕತೆ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ಮನಿರಿ ಅಂದ್ಬಿಟ್ರು. ಈಗ ಹೆಂಗೆ ಹೇಳಿ ಇವ್ರಿಗೆ, ಇವ್ರು ರೆಡಿ ಇದ್ದಾರೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ. ನಾನು ಅಷ್ಟೊತ್ತಿಗೆ ಸುಮಾರು ವರ್ಷಗಳಾಗಿತ್ತು ಅಪ್ಪು ಫಿಲಮೆಲ್ಲ ಮಾಡಿ, ಸುಮಾರು ಇದೆಲ್ಲ ಸುಮಾರು ಆಗಿತ್ತು, 2006 ಎಂಟನೇ ಇಸ್ವಿನೋ ಏನೋ ಇದು ಇದು. ಸರಿ ಕೇಳ್ಬಿಟ್ಟು ಈಗ ಹೇಳ್ಬೇಕಲ್ಲ ಯಾಕೆ ಏನಂತ, ಒಂದು ನಿಮಿಷ ಕೊಡ್ತವ್ರೆ ಸರ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸರ್ ಅಂದ ತಕ್ಷಣ ಫುಲ್ ಕೋಪ, ಯಾರಿಗೆ ಕೋಪ, ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಕೋಪ ಬಂದ್ಬಿಡ್ತು, ಏನ್ರಿ ಅವ್ನು ಯಾವ ಹೀರೋ ಯಾವ ಫಿಲಮು ಮಾಡಿಲ್ಲ ಇನ್ನ, ಆವಾಗಲೇ ನಮ್ಮ ಕತೆನ ರಿಜೆಕ್ಟ್ ಮಾಡಿ ಆಟ್ ಬೇಡ ಅಂತ ಶುರು ಮಾಡೇ ಬಿಟ್ಟರು. ಸೊ ಒಳ್ಳೆ ಕತೆ ಆಯ್ತಾರೆ, ನಾನೇನು ಮಾಡಲಿ ಅಂತ ನೋಡಿ ಟೈಮು ಅನ್ನೋದು ಅದೇ. ರೀ ಡೈರೆಕ್ಟ್ರ ಯಾರು ಬೇಡ ರೀ, ಯಾವ ಯಶು ಬೇಡ, ಯಾವ ಸುದೀಪ್ ಬೇಡ, ನಮ್ಮ ಅಪ್ಪು ವೆಂಕಟೇಶ್ ನಾಯ್ಕರು ಹೀರೋ ಅಂದರು ನನ್ನನ್ನು. ಟೈಮ್ ಅದೇ ಹೇಳ್ತೀನಲ್ಲ ಸರ್, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಂಗೆ ಸಡನ್ನಾಗಿ ಮುಷ್ಟಾನ್ನ ಕೊಟ್ಬಿಟ್ರೆ ಹಂಗೆ ಫಸ್ಟ್ ಟೈಮು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಹೀರೋನಾ ಅಂತ ನಾನೇನೋ ಕನಸು. ಮೊದಲೇ ಎಷ್ಟು ಚೆನ್ನಾಗಿಲ್ಲ ಕತೆ ಅಂತ ಒಪ್ಕೊಂಡವ್ರೆ ನಾವು, ಒಂದು ಸ್ಟೇಜಲ್ಲಿ ಇದ್ದೀವಾ, ಯಾವುದೋ ಒಂದು ಸಿಕ್ಕರೆ ಸಾಕಪ್ಪ, ಹೀರೋ ಅನ್ಸ್ಕೊಂಡ್ರೆ ಸಾಕಪ್ಪ. ಸರಿ ಆಯಿತು ನೋಡಿದ್ರೆ ಕಟ್ ಮಾಡಿ, ಎರಡು ಇಬ್ಬರು ಹೀರೋ ಮೈಸೂರಿನಿಂದ ಒಬ್ಬನ ಕರ್ಕೊಬಂದರು, ನಾನು ಇನ್ನೊಬ್ಬ ಇಬ್ಬರು ಹೀರೋ ಫಿಲಮ್ಗೆ ಸಹ ಶೂಟಿಂಗ್ ಸ್ಟಾರ್ಟ್.
ಪ್ರೇಮಿಗಾಗಿನ ಅಂತ ಪಿಕ್ಚರ್ ಹೆಸರು, ರಾಜೇಶ್ ರಾಮ್ನಾಥು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ. ಸರಿ, ಅದಾದಮೇಲೆ ಶೂಟಿಂಗ್ ಎಲ್ಲ ಆಯಿತು, ಮುಗೀತು, ಫಿಲಮ್ ಓಡಲಿಲ್ಲ. ಮೊನ್ನೆ ಯಶು ಸಿಕ್ಕಿದಾಗ ಅವರು ದೊಡ್ಡ KGF ಎಲ್ಲ ಮಾಡಿಬಿಟ್ಟು ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ರು. ಮಾಸ್ಟ್ರೇ ನೀವೆಲ್ಲಿದ್ದೀರಾ ಇವತ್ತು, ನಾನು ಎಲ್ಲಿದ್ದೀನಿ ಅಂದರು ನನಗೆ. ಅವತ್ತು ನೀವು ಮಾತು ಕೇಳ್ಕೊಂಡು ಕತೆ ಒಪ್ಕೊಂಡಿದ್ದೆ ನಾನು ಇಲ್ಲಿರ್ತಿದ್ನ ಅಂತ. ನಾನು ಅದಕ್ಕೆ ನಾನು ಯಶ್ಗೆ ಹಂಗಂದೆ, ಅಪ್ಪ ನೀವಾದರೂ ದೊಡ್ಡ ಅವಾಗೆಲ್ಲ ಸೀರಿಯಲ್ ಎಲ್ಲ ಮಾಡಿದ್ರಿ, ನಾವು ಬಿಡೋ ಪರಿಸ್ಥಿತಿಲಿಲ್ಲ. ನಾವು ಯಾವ ಸೀರಿಯಲ್ ಮಾಡಿದ್ದೋ ಪುರಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೋ ಯಾವುದೋ ಒಂದು ಸಿಕ್ಕರೆ ಸಾಕು ಅಂತ ಮಾಡಿದೆ ಅಂತ ಅಂದೆ. ಆ ಪಿಕ್ಚರ್ ಮಾಡಿದ್ದಕ್ಕೆ ಇವತ್ತು 7 ಸಿನಿಮಾ ಇರೋ ಹಾಗೆ ಮಾಡಿದ್ದೀನಿ. ಇವತ್ತು ಫಸ್ಟ್ ಪ್ರೇಮಿಗಾಗಿನ ಆಯ್ತಾ, ಒಂಡೆ, ಗೂಳಿಹಟ್ಟಿ, ಈ ಗೋಸಿ, ಇಂಥ ಹಿಂಗೆ ಒಂದಷ್ಟು ಆ ಫಿಲಮ್ ಮಾಡಿದ್ದಕ್ಕೆ ಸಿಕ್ಕಿದ್ದು ನನಗೆ. ಸರ್ ಇವತ್ತು ನಾಳೆ ಕ್ಲಿಕ್ ಆಗ್ತೀನಿ ಬಿಡಿ, ಅದು ಬೇರೆ. ಗತ್ಕಲ್ಲಲ್ಲಿ ಒಂದು ಹೊಡೆದ್ರೆ ಒಂದಾರು ಉದ್ರಲ್ವಾ ಆ ಥರ. ಅಲ್ಲಿಂದ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದೆ. ಅಂದರೆ ಪಾಪ ಅವ್ರು ಎಷ್ಟೋ ಅವ್ರು ಕಾಮಿಡಿ ತಮಾಷೆಗೆ ಹೇಳಿದ್ದು ಆ ಥರ. ಇವತ್ತು ಇರಲಿ, ಅದು ಒಬ್ಬೊಬ್ಬರು ಸ್ಟಾರ್ ನಿಮ್ಮ ಅದೃಷ್ಟ ನನಗೆ ಇರಬೇಕು, ನನ್ನ ಥರ ನಿಮ್ಗೆ ಇರಬೇಕು ಅಂತಿಲ್ಲ. ಅದು ಒಬ್ಬೊಬ್ಬರು ಬೇಗ ಆಗ್ಬಿಡ್ತಾರೆ, ನಾವೆಲ್ಲ ಲೇಟು, ಪರವಾಗಿಲ್ಲ ನಿಧಾನಕ್ಕೆ ಬಂದರೂ ಲೇಟೆಸ್ಟಾಗಿ ಬರ್ತೀವಿ ಅಂತ ನಾನು. ಸೊ ಹಿಂಗಾಗಿ ನಾನು ಇರೋದಂತವನು. ಸರ್ ಇಲ್ಲಿ ಏನಾಯ್ತು ಅಂದರೆ, ಈಗ ಸಿನಿಮಾದಲ್ಲಿ ಆಲ್ರೆಡಿ ಇದ್ದೆ, ಅಪ್ಪು ಸಿನಿಮಾ ಎಲ್ಲ ಆಗಿತ್ತು. ಅದಾದಮೇಲೆ ಫ್ಯಾಮಿಲಿಯಲ್ಲಿ ನಮ್ಮ ಸಿಸ್ಟರ್ ಒಬ್ರು ಇದ್ರೆ, ಅವ್ರಿಗೆ ಮದುವೆ ಆಯಿತು. ಅದಾದಮೇಲೆ ನನಗೆ ಮದುವೆ ಅಂತ ಬಂದಾಗ ನಮಗೆ ಬೆಂಗಳೂರಲ್ಲೆಲ್ಲ ಆಫರ್ಸ್ಗಳಿದ್ವು ನಮ್ಮ ತಂದೆಯವ್ರ ಕಡೆಯಿಂದನೂ ಎಲ್ಲ. ಬೆಂಗಳೂರಲ್ಲಿ ಅವರು ಯಾರು ಹುಡುಗಿರಿದ್ರು ಅಂತ ಅಂದ್ಬಿಟ್ಟೆಲ್ಲ ಇತ್ತು. ನನಗೇನಂದರೆ ನಾನು ಬೆಂಗಳೂರಲ್ಲಿ ಯಾರು ಆಗಬಾರ್ದು, ವಿಲೇಜ್ ಹಳ್ಳಿ ಹುಡುಗಿನ ಆಗಬೇಕು ಅನ್ನೋ ನನ್ನ ಆಸೆ. ಅದಾದಮೇಲೆ ಹುಣಸೂರಿಂದ ನಾನು ಹುಣಸೂರಲ್ಲಿ ನಮ್ಮ ಮಿಸ್ಸಸ್ ಸಾವಿತ್ರಿ ಅಂತೇಳಿ ನಮ್ಮ ಮಿಸ್ಸಸ್ನ ಮದುವೆ ಆದ್ವಿ. ಅಲ್ಲಿ ಆದಮೇಲೆ ಅಲ್ಲಿಂದ ಏನಂತಂದರೆ, ನನಗೆ ಇಬ್ರು ಚಂದನ್ ಅಂತ ಮತ್ತು ಅರ್ಜುನ್ ಅಂತ ಇಬ್ರು ಗಂಡು ಮಕ್ಕಳು, ಅವ್ರಿಗೆ ಇವತ್ತು ಯಾವ ಮದುವೆ ಅಂತಾರೆ, ಆ್ಯಕ್ಟಿಂಗ್ ಏನಿಲ್ಲ, ಮ್ಯೂಸಿಕಲ್ಲಿ ಇವತ್ತು ನಂಬರ್ ಒನ್ ಇಬ್ರು, ಕರ್ನಾಟಕ, ವೆಸ್ಟರ್ನು, ಹಿಂದೂಸ್ತಾನಿ. ಜೊತೆಗೆ ನಮ್ಮ ಚಿಕ್ಕ ಮಗ ನನ್ನ ಜೊತೆನೇ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿದ್ದಾನೆ. ಈಗ ಏನು ನಮ್ಮ ಉದಾಹರಣೆ ಅಂತ ಒಂದು ಸಿನಿಮಾ ಇದೆಯಲ್ಲ, ಆ ಸಿನಿಮಾಗೆ ನಾನು ಅವನಿಬ್ಬರು ಹೀರೋ, ಅವ್ರ ತಂದೆ ಮಗ ಕ್ಯಾರೆಕ್ಟ್ರೆ. ಒರಿಜಿನಲ್ ಲೈಫಲ್ಲೂ ಅದೇ, ಸಿನಿಮಾದಲ್ಲೂ ಆ ಥರ. ನಮ್ಮ ದಿನೇಶ್ ಅಂತೇಳಿ ನಮ್ಗೆ ಅಪ್ಪುಗೆ, ಅಪ್ಪು ದಿನೇಶು, ಪುನೀತ್ ರಾಜ್ಕುಮಾರ್ಗೆ ಪರ್ಸನಲ್ ಮೇಕಪ್ ಮ್ಯಾನ್. ನಾನು ಅವರು 25-30 ವರ್ಷದ ಫ್ರೆಂಡ್ಶಿಪ್ಪು ಅಣ್ಣವ್ರ ಮನೇಲಿ. ಎಕ್ಸಸೈಸ್ ಮಾಡಿಸ್ಬಿಟ್ಟು ನಾನು ಕಳಿಸಿದ್ರೆ ಅವರು ಅಪ್ಪು ರೆಡಿಯಾಗಿ ಬಂದು ಕೆಳಗೆ ಕೂತ್ಕೊಂಡು ಮೇಕಪ್ ಹಾಕೋರು ಅಪ್ಪುಗೆ. ಆಮೇಲೆ ಶೂಟಿಂಗ್ ಅಲ್ಲಿ ಸ್ಪಾಟ್ಗೆ ಹೋಗ್ತಿದ್ರು. ಅಲ್ಲಿ ಹೇಳ್ಬೇಕಾರೆ ಅಪ್ಪುಗೆ ಹೇಳೋ, ನಾನು ಅಲ್ಲೇ ಇರೋ, ನಾನು ಯಾವಲ್ಲ ಗೊತ್ತಲ್ಲ ಅಲ್ಲೇ ಇರ್ತಾಯಿದ್ದೆ. ಬಾಸ್ ಒಂದು ಕತೆ ಮಾಡಿದ್ದೀನಿ, ನಾನೇ ಡೈರೆಕ್ಟ್ರು, ಏಯ್ ಮಾಡೋದು ಕತೆ ಎಲ್ಲ ಹೇಳೋರು, ಏಯ್ ತುಂಬ ಚೆನ್ನಾಗಿದೆಪ್ಪ, ಯಾರಿಗಿರೋ, ನಮ್ಮ ಅಪ್ಪು ವೆಂಕಟೇಶ್ ಹೀರೋ, ನಾನು ಡೈರೆಕ್ಷನ್ ಮಾಡಿದ್ರೆ ಅಪ್ಪು ವೆಂಕಟೇಶ್ಗೆ ಹೀರೋ ಹಾಕೊಂಡು ಮಾಡೋದು ಅಂತ ಅವರು ಖುಷಿ ನಗೋರು. ಅದೇ ಥರ ನೋಡಿ ಸರ್, ಮೊನ್ನೆ ಈಗ ರೀಸೆಂಟಾಗಿ ಒಂದು ಲಾಸ್ಟ್ ಇಯರು ಉದಾಹರಣೆ ಅಂತ ಮಾಡಿದ್ವಿ, ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಸೊ ಈ ಥರ ನಮ್ಮ ಮಗ ಚಿಕ್ಕ ಮಗ ಅರ್ಜುನ್ ಹೆಗಡೆ ಅಂತೇಳಿ ಅವನು ಮತ್ತು ನಾನಿಬ್ಬರು ಮಾಡಿದ್ವಿ. ನಮ್ಮ ದೊಡ್ಡ ಮಗ ಅವನು ಚಂದನ್ ಅಂತ, ಈಗ ಅವನು ಒಂದು ಪಾರಿತೋಷಕ ಅಂತೇಳಿ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾನೆ. ಯಾಕಂದರೆ ತುಂಬ ದೊಡ್ಡ ವಿದ್ವಾಂಸರ ಹತ್ರ ಅವ್ರು ಕಲ್ತಿರೋದು. ರವಿ ಕಶ್ಯಪ್ ಅಂತ ಒಬ್ಬರು ವೆಸ್ಟರ್ನ್ ಮ್ಯೂಸಿಕ್ ಇದ್ದಾರೆ ಮಾಸ್ಟ್ರು. ಅವ್ರು ಬಂದು ಅರ್ಜುನ್ ಜಿನ್ಯ ಅವ್ರಿಗೆ ಅವ್ರ ಮಕ್ಕಳಿಗೆ ಮತ್ತು ಸಾಧು ಕೋಕಿಲೆ ಅವ್ರ ಮಕ್ಕಳೆಲ್ಲ ಅಲ್ಲೇ ಬರೋದು. ಇವತ್ತು ಏನು ಒಂದು ಪ್ರತಿಷ್ಠಿತ ನಮ್ಮ ಕರ್ನಾಟಕದ ನಂಬರ್ ಒನ್ ಮ್ಯೂಸಿಕ್ ಟೀಚರ್ ಅಂತಂದರೆ ರವಿ ಕಶ್ಯಪ್ ಮಾಸ್ಟ್ರು ವೆಸ್ಟರ್ನ್ಗೆ. ಅವ್ರ ಹತ್ರ ನಮ್ಮ ಇಬ್ಬರು ಮಕ್ಕಳು ಹೋಗ್ತಾರೆ. ಅದಾದಮೇಲೆ ಹಿಂದೂಸ್ತಾನಿಗೆ ದೇವೇಂದ್ರ ಕುಮಾರ್ ಪತ್ತಾರ್ ಅಂತೇಳಿ ಅವರು ಪುಟ್ಟರಾಜ ಗವಾಯಿಗಳಿದ್ರಲ್ಲ, ಕಣ್ಣು ಕುರುಡು ಸಂಗೀತಗಾರರು, ಅವರ ಶಿಷ್ಯ ಅವರು. ಅವ್ರ ಹತ್ರ ಹಿಂದೂಸ್ತಾನಿ ಕಲಿತಾ ಇದ್ದಾರೆ. ಮತ್ತು ಕರ್ನಾಟಕ ಬಂದು ಭಾಗ್ಯಲಕ್ಷ್ಮಿ ಅಂತೇಳಿ ಅವರು ಕರ್ನಾಟಕಲ್ಲಿ ನಂಬರ್ ಒನ್ ಇವತ್ತು. ಅವ್ರ ಹತ್ರ ಇಬ್ಬರು ಮಕ್ಕಳು ಕಲಿತಾ ಇದ್ದಾರೆ. ಸೊ ದೊಡ್ಡ ದೊಡ್ಡ ಮಾಸ್ಟರ್ಗಳ ಹತ್ರ ಕಲಿತಾ ಇದ್ದ ಕಲಿತು ಅವರು ಚಿಕ್ಕ ವಯಸ್ಸು 4 ವರ್ಷ ಇದ್ದಾಗ ಇಬ್ರಿಗೂ ಅವಾಗಿಂದ ಜಾಯಿನ್ ಮಾಡಿಸ್ಬಿಟ್ಟಿದ್ದೆ ನಾನು. ಅಂದರೆ ಸಿನಿಮಾಗೆ ಆ್ಯಕ್ಟಿಂಗ್ ಅಂತ ನಾನು ಅವ್ರನ್ನ ಇದು ಮಾಡಿಲ್ಲ, ಯಾಕಂದರೆ ಸಿನಿಮಾದಲ್ಲಿ ಅವಾಗಿಂದ ಕಷ್ಟಪಟ್ಟು ಬಿಟ್ಟು ನಾವು ಬೇಡ ಮ್ಯೂಸಿಕ್ ಸಂಗೀತಗಾರರಾಗಲಿ ಅಂತ ಅಂದ್ಬಿಟ್ಟು ನಾನು ಏನೇನು ಮಾಡಿದೆ, ನಾನು ನಮ್ಮ ಮಿಸ್ಸಸ್ಗೆ ಬಂದು ಅವ್ರಿಗೂ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ನನ್ನ ಹೆಂಡತಿಗೆ. ಸೊ ಇಬ್ಬರು ಆಸೆ ಒಂದೇ, ಮಕ್ಕಳು ಮ್ಯೂಸಿಕ್ ಕಲಿಬೇಕು ಅಂತ. ಅಲ್ಲಿಂದ ಇಲ್ಲಿವರೆಗೂ ಒಂದು ಹೆಚ್ಚು ಕಮ್ಮಿ, ಇವಾಗ ಇವತ್ತು ದೊಡ್ಡ ಮಗನಿಗೆ ಒಂದು 20 ವರ್ಷ, ಚಿಕ್ಕ ಮಗನಿಗೆ 12-13 ವರ್ಷ. ಸೊ ಅವ್ರಿಗೆಲ್ಲರಿಗೂ ಅವಾಗಿಂದನೂ ಬರೀ ಮ್ಯೂಸಿಕಲ್ಲೇ ಹಾಕಿದ್ದೀನಿ ಸರ್. ಇವತ್ತೆಲ್ಲ ಪಿಯಾನೋ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ತಬಲಾ ಆಗಿರ್ಬೋದು, ವೀಣೆ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ನೋಡಿಸ್ತಾರೆ. ಸೊ ನಮ್ಮ ದೊಡ್ಡ ಮಗ ಬಂದು ಇವಾಗ ಪಾರಿತೋಷಕ ಅನ್ನೋ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಮಾಡ್ತಾ ಇದ್ದಾರೆ. ಸೊ ಇವನ ಜೊತೆಗೆ BCOM ಮಾಡಿಕೊಂಡು CA ಮಾಡ್ತಾ ಇದ್ದಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾ ಇದ್ದಾನೆ ಅವನು ದೊಡ್ಡವನು. ಚಿಕ್ಕವನು ಬಂದು RPC ರೋಡ್ ಕೇಂಬ್ರಿಡ್ಜ್ ಸ್ಕೂಲ್ ಇದೆ, ಅಲ್ಲಿ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸೊ ಈ ಥರ ಒಂದು ಫ್ಯಾಮಿಲಿ. ನಮ್ಮ ತಂದೆಯವರು ಇವಾಗ ರಿಟೈರ್ಡ್ ಆಗಿದ್ದಾರೆ, ಜೊತೆಗೆ ನಾಟಕಗಳು ಮಾಡ್ತಾರೆ.
ನಮ್ಮ ತಂದೆಯವರು ರವೀಂದ್ರ ಕಾ ಸುಮಾರು ಅವ್ರು ಅದೇನೆ ಕೆಲಸ, ಸುಮಾರು ನಾಟಕಗಳು. ನಮ್ಮ ಚಿಕ್ಕ ಮಗನ ಕೈಲಿ ಒಂದು ನಾಟಕ ಮಾಡಿಸಿದ್ರು. ಈಗ ಹೆಂಗೆ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು. ಇವತ್ತೇನು ಈ ವಜ್ರಮುನಿ ಅವ್ರು ಇದ್ರಲ್ಲ, ಅವ್ರ ಮೊಮ್ಮಗ ಅಂತೇಳಿ, ಅವ್ರ ಮೊಮ್ಮಗ ಆಕರ್ಷ್ ಅಂತೇಳಿ, ಆಕರ್ಷ್ ವಜ್ರಮುನಿ ಅಂತೇಳಿ ಅವ್ರದ್ದೊಂದು ಟೀಮ್ ಬಂದಾಗ ಮಗನ ಯಾವ ಪಾತ್ರ ಅದು ವಿಭೀಷಣ ಪಾತ್ರ ಮಾಡ್ದ ನಮ್ಮ ಚಿಕ್ಕ ಮಗ ಅಲ್ಲ ಅವ್ರ ಟೀಮಲ್ಲಿ. ಯಾಕಂದ್ರೆ ನಮ್ಮ ತಂದೆಯವರೇ ಕೋ ಡೈರೆಕ್ಷನ್ ಮಾಡಿದ್ದು. ಡೈರೆಕ್ಷನ್ ಬಂದು ನಮ್ಮ ರಂಗಶ್ರೀ ಅಂತೇಳಿ ಅವರು ನಿರ್ದೇಶನ, ಮತ್ತು ನಮ್ಮ ತಂದೆಯವರು ಟೀಚ್ ಮಾಡೋಕ್ಕೆ ಅವರು ಹೋಗ್ತಿದ್ರು. ಸೊ ಆ ಒಂದಿದ್ದು ಇನ್ನೊಂದು ಅವಕಾಶ ಸಿಕ್ತು ಅವರ ಒಂದು ವಜ್ರಮುನಿಯವ್ರ ಟೀಮಲ್ಲಿ ಚಿಕ್ಕ ಚಿಕ್ಕ ಮಗ. ಹಾಂ, ಚಿಕ್ಕ ಮಗ. ಸೊ ತುಂಬ ಚೆನ್ನಾಗಿತ್ತು ನಾಟಕ, ಯಾಕೆ ಅದು ಮಾಡಿದಾಗ ಒಂದು ರೆಕಗ್ನೈಸ್ ಆಗಿರುತ್ತೆ. ಸೊ ಈ ಥರ ಮಾಡಿಕೊಂಡು ಒಂದು ಆ್ಯಕ್ಟಿಂಗು, ಜೊತೆಗೆ ಚಿಕ್ಕವನು ದೊಡ್ಡವನೇನು ಅಷ್ಟು ಆ್ಯಕ್ಟಿಂಗ್ ಇದ್ದಾರೆ, ಮ್ಯೂಸಿಕ್ ಮಾಡೋ ಗಮನ. ಚಿಕ್ಕವನು ಆ್ಯಕ್ಟಿಂಗು ಮಾಡ್ತಾನೆ, ಮ್ಯೂಸಿಕ್ಕು ಮಾಡ್ತಾನೆ. ಸೊ ನಾನು ಸಿನಿಮಾದಲ್ಲಿ ಯಾವ್ದಾರು ಒಂದು ಪಾತ್ರ ಅವನು ಮಾಡ್ತಾ ಇರ್ತಾನೆ, ಇವನು ಮಾಡ್ತಾ ಇರ್ತಾನೆ. ಜೊತೆಗೆ ನೆಕ್ಸ್ಟು ನಾನು ಬರುವಂಥ ಸಿನಿಮಾಗೆ ನಮ್ಮ ದೊಡ್ಡ ಮಗನೇ ಮ್ಯೂಸಿಕ್ ಮಾಡ್ತಾ ಇದ್ದಾನೆ, ಈಗ ಆಲ್ರೆಡಿ ಸಾಂಗ್ಗಳೆಲ್ಲ ರೆಡಿ ಇದೆ. ಸೊ ಈ ಥರದ್ದೊಂದು ನಡೀತಾ ಇದೆ ಸರ್, ಎಲ್ಲ ಮ್ಯೂಸಿಕ್ಕು ನಾವು ಜೊತೆಗೆ ಆ್ಯಕ್ಟಿಂಗು. ನಂದೊಂದು ಇನ್ನೊಂದು ಸ್ಟಾರ್ಟ್ ಆಗಬೇಕು, ಸೊ ಒಂದು ಪ್ಲ್ಯಾನಲ್ಲಿ ಇದೆ ಸರ್. ಸೊ ಈ ಥರ ನನ್ನ ಫ್ಯಾಮಿಲಿ. ಸೊ ಹುಣಸೂರಿಂದ ನಾನು ಮದುವೆ ಆಗಿ ಬಂದಿದ್ದು. ಸೊ ನಮ್ಮ ಮಿಸಸ್ ಒಂದು ಹೌಸ್ ವೈಫ್ ಸರ್, ಅವ್ರು ಎಲ್ಲೂ ಪಾಪ ಎಲ್ಲೂ ಇಲ್ಲ, ಮನೆಯಲ್ಲೇ ಇರ್ತಾರೆ ಮಕ್ಕಳು ನೋಡಿಕೊಂಡು. ಅವ್ರು ಏನು ಬೇಕು, ಮತ್ತು ಏನಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವರು ಎಲ್ಲ ನೋಡ್ಕೊತಾರೆ ಯಾವ ರೀತಿ ಏನು ಅಂತೇಳಿ. ಸೊ ಈ ಥರ ನಂದೊಂದು ಫ್ಯಾಮಿಲಿ. ನಮ್ಮ ತಾಯಿ ಬಂದು ಸರೋಜಮ್ಮ ಅಂತೇಳಿ, ತಂದೆ ರೇವಣ್ಣ ಅಂತೇಳಿ. ಸೊ ಇದು ನಂದೊಂದು ಫ್ಯಾಮಿಲಿ ಸರ್, ಈ ಥರ ಇದೆ ಸರ್. ಮತ್ತು ಇಲ್ಲ 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 ಇದ್ದಾರೆ. ಆಮೇಲೆ ನಂದು ಒಂದು ಇನ್ನೊಂದೇನಂದರೆ, ಇವತ್ತು ಬಣಮಕ್ಕಳು ಏನಿದಾರಲ್ಲ ಸರ್, ಅವ್ರಿಗೆ ಒಂದು ಎರಡು ಕ್ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಪ್ರಸನ್ನ ಥಿಯೇಟ್ರಲ್ಲಿ ಕ್ಲಾಸ್ ಇದೆ. ಪ್ರಸನ್ನ ಥಿಯೇಟ್ರ್ ಬಂದು ಸುಮಾರು 30 ವರ್ಷ ಅವಾಗೇ ಅಪ್ಪು ಅವ್ರು ಬರೋರು, ಮಕ್ಕಳಿಗೆಲ್ಲ ಬೆಲ್ಟ್ ಎಕ್ಸಾಮಲ್ಲಿ ಬೆಲ್ಟ್ ಕೊಡೋದಕ್ಕೆ ಇದೆಲ್ಲ ಅವರು ಬರೋರು ಮಕ್ಕಳಿಗೆಲ್ಲ. ಹೌದು, ಎರಡು ಥಿಯೇಟ್ರ್ ಇತ್ತು, ಜಿ ಮಾಲ್ ಇರಲಿಲ್ಲ, ಥಿಯೇಟ್ರ್ ಇತ್ತು. ಸೊ ಅವಾಗ ಅವರು ಈಗಲೂ ಒಂದು 60-70 ಜನ ಮಕ್ಕಳಿಗೆ ಕ್ಲಾಸ್ ಮಾಡ್ತೀವಿ, ಬಡ ಮಕ್ಕಳಿಗೆ ಮಾಡೋದು. ಸೊ ಜೊತೆಗೆ ಅವಾಗೆಲ್ಲ ಯಶು, ಗಣೇಶು, ನಮ್ಮ ಪ್ರಜ್ವಲ್ ದೇವರಾಜು, ನಮ್ಮ ಎಸ್ ನಾರಾಯಣ ಅವ್ರ ಮಗ ಪಂಕಜು ಎಲ್ಲ ಬಂದು ಥಿಯೇಟ್ರಲ್ಲೇ ಕಲ್ತಿದ್ದು, ಈ ಪ್ರಸನ್ನ ಥಿಯೇಟ್ರ್. ಅವಾಗ ಯಾರು ಗಣೇಶ್ ಅವ್ರಿಗೂ ಅಷ್ಟೇ, ಅವ್ರು ಇನ್ನೂ ಹೀರೋ ಆಗಿರಲಿಲ್ಲ, ಎಲ್ಲ ಯಾವುದೋ ಒಂದು ವೀಡಿಯೋಲಿ ಹೇಳ್ಕೊಂಡಿದ್ದಾರೆ ಅವರು, ನಾನು ಅಪ್ಪು ವೆಂಕಟೇಶ್ ಅವ್ರ ಹತ್ರ ಪ್ರಾಕ್ಟೀಸ್ ಹೋಯ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಯಾರು ಹೀರೋ ಆಗಿರಲಿಲ್ಲ, ಅವಾಗಿಂದನೂ ಮಾಡಿಸಿದ್ದೀನಿ ಅವ್ರಿಗೆಲ್ಲ. ಜೊತೆಗೆ ಇನ್ನೊಂದು ಗಿರಿನಗರ ಇದೆಯಲ್ಲ ಅವಳಲ್ಲಿ, ಅಲ್ಲೊಂದು ಕ್ಲಾಸ್ ಇದೆ, ಅಲ್ಲೂ ಬಡ ಮಕ್ಕಳಿಗೆ ಮಾಡ್ಕೊಂಡು ಹೋಗೋದು. ಸೊ ಈ ಥರ ಒಂದು ನಡೀತಾ ಸುಮಾರು ಜನ ನನ್ನ ಏನು ಗಿರಿನಗರ ಇದೆಯಲ್ಲ ಕ್ಲಾಸು ಅಲ್ಲಿಗೆ ಬರ್ತಾರೆ. ಯಾರು ಅಂತಂದರೆ ಹೀರೋ ಆಗಬೇಕು ಅನ್ನೋರು ಹೊಸಬ್ರು, ಪಾಪ ಈಗ ನಮ್ಮ ಥರ ತುಂಬ ಬಡತನದಲ್ಲಿರೋರು, ಅವ್ರಿಗೇನಾದ್ರೂ ಕೆಲವರು ಕನ್ಫ್ಯೂಷನ್ ಅಂದರೆ ಅಯ್ಯೋ ಪುನೀತ್ ರಾಜ್ಕುಮಾರ್ ಮಾಸ್ಟರ್ ಎಷ್ಟು ಚಾರ್ಜ್ ಮಾಡ್ತಾರೆ ಏನೋ ಅಂತ. ಆ ಥರ ಏನಿಲ್ಲ ಸರ್, ಬಡ ಮಕ್ಕಳಿಗೆ ಅಂತಲೇ ಕ್ಲಾಸ್ ಮಾಡ್ಕೊಂಡಿದ್ದೀನಿ ಎರಡು ಕಡೆನೂ, ಎಲ್ಲ ಕಡೆನೂ ಬರ್ತಾರೆ, ಸಿನಿಮಾದವರು ಬರ್ತಾರೆ, ಕಲ್ತ್ಕೋತಾರೆ, ಹೋಗ್ತಾರೆ. ಹಿಂಗೆ ನಡೀತಾ ಇದೆ ಸರ್ ನಮ್ಮ ಜೀವನ. ಜೊತೆಗೆ ಪ್ರಾಕ್ಟೀಸ್ ಕ್ಲಾಸ್ಗಳು ಮಾಡಿಕೊಂಡು ಜೊತೆಗೆ ಒಂದೆರಡು ಮೂರು ಎರಡು ಸಿನಿಮಾ ಸ್ಟಾರ್ಟ್ ಆಗಬೇಕು. ಸೊ ಅದು ಇನ್ನೇನೋ ಸ್ಟಾರ್ಟ್ ಆಗುತ್ತೆ. ಈ ಥರ ನನ್ನ ಜರ್ನಿ, ಈ ಥರ ನನ್ನ ಫ್ಯಾಮಿಲಿ, ನಮ್ಮ ತಂದೆ ತಾಯಿ, ಮಕ್ಕಳು, ನಮ್ಮ ಮಿಸ್ಸಸ್ಸು ಎಲ್ಲ. ಈ ಥರ ಒಂದು ಒಂದು ಕಲಾವಿದರ ಜೀವನ. ನೀವೇ ನೋಡಿರ್ಬೋದು ಎಲ್ಲ ಕಡೆ ಗಿಟಾರು, ಪಿಯಾನೋ ಇದೆ, ಕೀಬೋರ್ಡ್ ಇದೆ, ಆಮೇಲೆ ತಬಲಾ ಇದೆ, ವೀಣೆ ಇದೆ, ಅದು ಕೀಟಾರ್ ಅಂತ, ಅದು ಕೀಟಾರ್ ಇದೆ. ಸೊ ಈ ಥರದ್ದೊಂದು ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಮುಂದಕ್ಕೆ ಫ್ಯೂಚರು ರಾಯರಿದ್ದಾರೆ, ಅವೆಲ್ಲ ರಾಯರ ಅಭಿಮಾನಿಗಳು, ಭಕ್ತರು ನಾವು. ಸೊ ತಂದೆ ತಾಯಿ ಆಶೀರ್ವಾದ ಇದೆ, ನಡೀತಾ ಇದೆ ಸರ್ ಜೀವನ. ಯಾವ ಥರ ಇವತ್ತು, ಯಾಕಂದರೆ ಇವತ್ತು ಸುಮಾರು ಪಿಕ್ಚರ್, ಈ ಗೂಳಿ ಎಟ್ಟಿ ಆಗಲಿ ಎಲ್ಲ ಆ್ಯಕ್ಷನ್ ಮೂವಿನ ನಾನು ಮಾಡಿರೋದು. ಸೊ ಎಲ್ಲ ಆ್ಯಾವ್ರೇಜಲ್ಲಿ ನಡೀತಾ ಇದೆ ಸರ್. ಈಗ ಒಂದು ಇನ್ನೊಂದು ಎರಡು ಸಿನಿಮಾದ ತುಂಬ ಅದ್ಭುತವಾಗಿದೆ ಕತೆ, ನಂದೇ ಕತೆ, ನಾನೇ ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಪ್ರೊಡ್ಯೂಸರ್ಗೆ ಸ್ವಲ್ಪ ನಡೀತಾ ಇದೆ, ಮಾತುಕತೆಗಳು ನಡೀತಿದೆ, ಮಾತುಕತೆ ಇದೆ. ಆದಾಗ ಯಾವ ಥರ ಒಂದು ದಿವಸ ಒಂದು ಸೆಟ್ ಇರುತ್ತೆ ಸರ್. ನೀವು ದೊಡ್ಡ ದೊಡ್ಡ ಜನಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೀವು ಟ್ರೈನ್ ಮಾಡಿ, ಅಣ್ಣವ್ರಿಗಾಗಿರ್ಬೋದು, ಅಪ್ಪು ಸರ್ಗಾಗಿರ್ಬೋದು, ಎಷ್ಟೋ ಸಿನಿಮಾ ಸ್ಟಾರ್ಗಳಾಗಿರ್ಬೋದು, ನಿಮ್ಮ ಟ್ರೈನಿಂಗ್ ಅಲ್ಲಿ ಸ್ಟಾರ್ಗಳಾಗಿದ್ದಾರೆ, ತುಂಬಾ ಚೆನ್ನಾಗಿ. ಬಟ್ ನೀವು ಇವಾಗ ಆಗಿನ ಸ್ಟಾರ್ಸ್ ಆಗಿರ್ಬೋದು, ಮತ್ತೆ ಇವಾಗ ಪ್ರೆಸೆಂಟ್ ಬರ್ತಿರೋ ಕಲಾವಿದರುಗಳು, ಯೂತ್ ಕಲಾವಿದರು, ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಸರ್? ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಈ ಫಾಸ್ಟ್ ಫುಡ್ ಅಂತ ಹೇಳ್ತಾರೆ ನೋಡಿ, ಅಲ್ಲೇ ಇಮಿಡಿಯೇಟ್ ಆಗ್ಬಿಡ್ಬೇಕು, ಈ ಥರ ಇದೆ ಅಟ್ ಪ್ರೆಸೆಂಟು ಸರ್. ಈಗ ಏನು ನೆಗೆಟಿವ್ ಕಾಲ ಇತ್ತಲ್ಲ ಸರ್ ಮುಂಚೆ, ಈಗ ಅಪ್ಪನೇ ಆಗಿರ್ಬೋದು ಎಷ್ಟು ವರ್ಷ ಮಾಡಿ ಶ್ರಮ ಪಟ್ಟು ಆಮೇಲೆ ಹೀರೋ ಆಗಿದ್ದು ಸರ್ ಅವರು. ಈಗ ಆ ಪರ್ಸ್ನಾಲಿಟಿಯಿಂದಲೇ ನಾನು ಹೀರೋ ಆಯ್ತೀನಿ, ನನ್ನ ಅಣ್ಣವ್ರ ಮಗ ಅಂದಿದ್ದೀರ, ಅಷ್ಟು ಪವರ್ ಸ್ಟಾರ್ ಆಯ್ತಿದ್ದಿಲ್ಲ ಸರ್, ಸಾಧ್ಯನೇ ಇಲ್ಲ. ತಯಾರಿ ತಗೊಂಡು ಏನೇನು ಬೇಕು ಅದಕ್ಕೆ ಸಿದ್ಧತೆಗಳು ಮಾಡಿಕೊಂಡು, ಆ್ಯಕ್ಷನ್ನು, ಫೈಟು, ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಅವ್ರು ಹೀರೋ ಆಗಿದ್ದು. ಯಾರು ಕಲಾವಿದರು ಮಾಡಬೇಕು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು ಇಂಡಸ್ಟ್ರಿಯಲ್ಲಿ. ನಾನು ಇಂಡಸ್ಟ್ರಿ ಕಷ್ಟಪಟ್ಟಿದ್ದೀನಿ ಅಂತ ಸಡನ್ನಾಗಿರೋವಾಗ ನಾವು ಸುಲಭನ ಸರ್, ಇಂಡಸ್ಟ್ರಿನ ಅರದು ಕುಡಿಬೇಕು ಸರ್. ಇವತ್ತು ಕಷ್ಟಪಟ್ಟಿರೋರೇ ನಿಂತ್ಕೊಂಡಿರೋದು, ಒನ್ ಆಫ್ ದಿ ರಜನಿಕಾಂತು, ಒನ್ ಆಫ್ ದಿ ಜಗ್ಗೇಶ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು ಕಷ್ಟಪಟ್ಟಿರೋರು, ನಾನು ಆ ಸಾಲಕ್ಕೆ ಬರ್ತೀನಿ ಸರ್.
ಸಡನ್ ಆಗಿರೋ ಆಗಲಿಲ್ಲ ಅವರು. ಇದು ಅಪ್ಪಾಜಿನೇ ಹೇಳಿದ್ದೆ, ಪಾತ್ರನ ಇರಲ್ಲ ಎಡಿಟಿಂಗಲ್ಲಿ ಕತ್ತರಿಸ್ಬಿಟ್ಟು ಬಿಸಾಕಿರ್ತಾರೆ. 26ನೇ ತಾರೀಕು ಇಬ್ಬರು ಸತ್ತೋಗೋಣ, ಬೇಡಪ್ಪ ಈ ಜೀವನ. ತುಂಬ ಸುಳ್ಳು ಸರ್, ಯಾವುದೇ ಇಂಡಸ್ಟ್ರಿಲಿ ಇರಲಿ ಸರ್ ಕೆಲಸ, ಹೇಳಿ ತಿನ್ನಬೇಕು ಸರ್. ಒಂದು ಹೇಳ್ತೀನಿ ಕೇಳಿ ಸರ್,